ಅವರೇನು ಮನ್ಯ ಮಾಡಿದ್ರು ಅದ್ರ ಬಗ್ಗೆ ದೇಶದಲ್ಲಿ ಎಲ್ಲ ಕಡೆನೂ ಭಾಳ ಉತ್ತಮ ರೀತಿಯಂತ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಸಾರ್ವಜನಿಕ ಅಭಿಪ್ರಾಯ ಸಹಿತ ಭಾಳ ಪಾಸಿಟಿವ್ ಆಗಿ ಈ ಒಂದು ಬಜೆಟ್ ಬಗ್ಗೆ ಬರ್ತಾ ಇದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಕೇಂದ್ರದ ಬಜೆಟ್ ಅಂತಂದರೆ ಭಾಳ ಒಂದು ದೊಡ್ಡ ರೀತಿಯಲ್ಲಿ ಒಂದು ಜನರ ಅಭಿಪ್ರಾಯ ಎಲ್ಲ ಅಭಿಪ್ರಾಯ ಹೇಗಿದ್ರು ಹೆಚ್ಚಿಗೆ ತೆರಿಗೆ ಹಾಕ್ತಾರೆ ಮತ್ತು ಹೆಚ್ಚಿನ ರೀತಿಯಾದಂಥ ಒಂದು ಬಲ್ಡನ್ ಆಗ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಯಾವುದೇ ರೀತಿ ತೆರಿಗೆಯಲ್ಲಿ ಹೆಚ್ಚಳ ಇಲ್ಲದ ರೀತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮತ್ತು ಉತ್ಪಾದನೆ ಹೆಚ್ಚಳ ಮಾಡುವಂಥದ್ದು ಹಣಕಾಸು ಚಟುವಟಿಕೆ ಜಾಸ್ತಿ ಮಾಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಬಯಸಿದ್ದೇನೆ. ಮುಖ್ಯವಾಗಿ ಇವತ್ತು ರೈತರ ಪರವಾಗಿರುವಂಥದ್ದು ಮತ್ತು ಹೆಚ್ಚಿನ ರೀತಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಗ್ರಾಮೀಣದ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು, ನರೇಗಾಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮತ್ತು ಅದೇ ರೀತಿ ಕೈಗಾರಿಕೆಗಳು ಹೆಚ್ಚು ಬಲಯುತವಾಗಿ ಬೆಳೀಬೇಕು, ಅವ್ರಿಗೆ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯ ಪೂರಕವಾದಂಥ ಸೌಲಭ್ಯಗಳು ಸಿಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಅದರಲ್ಲಿ ಭಾಳ ಮುಖ್ಯವಾಗಿ ಸಣ್ಣ ಕೈಗಾರಿಕೆಗಳು MSME ಸೆಕ್ಟರ್ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನುಕೂಲತೆ ಮತ್ತು ಅದರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಯಾಕಂದರೆ ಭಾಳ ಮುಖ್ಯವಾಗಿ ಕರೋನಾ ನಾವೇನು ಪೆಂಡಾಮಿಕನ್ನು ಫೇಸ್ ಮಾಡಿದ್ವಿ 2020 ಮೊದಲ ಹಂತದಲ್ಲಿ, ಆಮೇಲೆ ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಮುಂದಕ್ಕೆ ಕ್ರಮ ಕೊಟ್ಟರು ಆ ಹಿನ್ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರ ಇನ್ನೂ ಹೆಚ್ಚು ಸುಧಾರಣೆ ಆಗಬೇಕು ಅಂತ ಹೆಚ್ಚು ಬಜೆಟ್ ಕೊಟ್ಟಿದ್ದು ನಾನು ನೋಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಒಂದು ಸಮಗ್ರ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇದು ಭಾಳ ಒಂದು ಜನಪರವಾದಂಥ ಮತ್ತು ದೇಶದ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಈ ಬಜೆಟ್ನಿಂದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ನಮ್ಮ ಮುಂದೆ ಪ್ರಕಟಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ರೈತರ ಸಲುವಾಗಿ ಇರುವಂಥ ರೈತರ ಕಲ್ಯಾಣಕ್ಕಾಗಿ ರೈತರ ಹೆಚ್ಚಿನ ಅಭಿವೃದ್ಧಿಗಾಗಿ ಇವತ್ತು ಆ ಕೃಷಿ ಸಾಲ ವಿತರಣೆ ಅದರ ಗುರಿ ಸಾಲ ವಿತರಣೆ ಗುರಿ 16,50,000 ಇವತ್ತು ಹೆಚ್ಚಿನ ರೀತಿ ಸಾಲ ವಿತರಣೆ ಆಗಬೇಕು ಅನ್ನುವಂಥದ್ದಕ್ಕೂ ಇವತ್ತು ಒತ್ತು ಕೊಡುವಂಥ ಕೆಲಸ ಇವತ್ತು ಈ ಬಜೆಟ್ನಲ್ಲಿ ಆಗ್ತಾ ಇದೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತೇನು ಜಮೀನು ಇರ್ಬೋದು ಆಸ್ತಿ ಇರ್ಬೋದು ಅವರಿಗೆ ಒಂದು ಮಾಲೀಕರಿಗೆ ಹಕ್ಕುಪತ್ರ ಕೊಡುವಂಥ ಸ್ವಾಮಿತ್ವ ಯೋಜನೆ ಇದೆಯಲ್ಲ ಅದನ್ನು ಇನ್ನೂ ಹೆಚ್ಚಿನ ರಾಜ್ಯಗಳಿಗೆ ಮತ್ತು ಎಲ್ಲ ಕೇಂದ್ರಾಡಳಿತ ಪ್ರದೇಶಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸ ಈ ಬಜೆಟ್ ಮುಖಾಂತರ ಆಗ್ತಾ ಇದೆ. ಮುಂದೆ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಲುವಾಗಿ 40,000 ಕೋಟಿ ಯೋಜನೆಗಳಲ್ಲಿ ಮೀಸಲಿಟ್ಟಿದೆ 40,000 ಕೋಟಿ. ಅದೇ ರೀತಿ ಸಣ್ಣ ನೀರಾವರಿ ಮತ್ತು ಸೂಕ್ಷ್ಮ ನೀರಾವರಿ ಸಲುವಾಗಿ 10,000 ಕೋಟಿ ಇವತ್ತು ಹಣವನ್ನು ಇಟ್ಟಿದ್ದಾರೆ. ಅದೇ ರೀತಿ ಕೃಷಿ ಉತ್ಪನ್ನಗಳು ಆಪರೇಷನ್ ಗ್ರೀನ್ ಯೋಜನೆ ಯಾವ ರೀತಿ